ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ. ನಿಮ್ಮ ಜಾತಕವನ್ನು ನೀವೇ ತಿಳಿಯಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾವು ಹಿಂದಿನ ವಿಡಿಯೋದಲ್ಲಿ ಮಕರ ಲಗ್ನದಲ್ಲಿ ಯೋಗಕಾರಕ ಮಾರಕ ಸಮಗ್ರಹಗಳನ್ನು ತಿಳ್ಕೊಂಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಅದನ್ನು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ಲಾಗಿ ಒಂದು ಎಕ್ಸಾಂಪಲ್ ಚಾರ್ಟಲ್ಲಿ ತಿಳ್ಕೊಳ್ಳೋಣ. ಅವುಗಳ ಸ್ಥಿತಿಗತಿ ಇರೋದರಿಂದ ಹೇಗೆ ಜಾತಕದಲ್ಲಿ ಫಲಗಳು ಸಿಗುತ್ತೆ ಅನ್ನೋದನ್ನು ಇವತ್ತು ತಿಳಿಯೋಣ. ಸೊ ಈಗ ನಾನು ನಿಮಗೆ ತೋರಿಸಿರ್ತಕ್ಕಂಥದ್ದು ಮಕರ ರಾಶಿಯಲ್ಲಿ ಲ ಅಂತ ಬರೆದಿದೆ, ಆದ್ದರಿಂದ ಇದು ಮಕರ ಲಗ್ನ. 12 ಮನೆಗಳಲ್ಲಿ ಯಾವ ಮನೆಯಲ್ಲಿ ಲ ಅಥವಾ ಎಎಸ್ ಇಂಗ್ಲೀಷಲ್ಲಿ ಅಸೆಂಡೆಂಟ್ ಅಂತ ಬರೆದಿರುತ್ತೆ ಅದೇ ನಿಮ್ಮ ಲಗ್ನ ಆಗತ್ತೆ, ಅದು ನಿಮ್ಮ 1ನೇ ಮನೆ ಆಗತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಈ ಲಗ್ನದ ಅಧಿಪತಿ 1 ಮತ್ತು 2ನೇ ಮನೆ ಅಧಿಪತಿ, ಲಗ್ನ ಮತ್ತು 2ನೇ ಮನೆ ಅಧಿಪತಿ ಮಕರ ಲಗ್ನದಲ್ಲಿ ಶನಿನೇ ಆಗಿರ್ತಾನೆ. ಗೊತ್ತಿದೆ ಅಲ್ವಾ, ಕುಂಭ ರಾಶಿಯ ಅಧಿಪತಿ ಕೂಡ ಶನಿನೇ, ಮಕರ ರಾಶಿಯ ಅಧಿಪತಿನೂ ಕೂಡ ಶನಿನೇ. ಸೊ ಇದು ಮಕರ ಲಗ್ನ ಆಗಿರೋದ್ರಿಂದ ಮಕರದಿಂದ 1ನೇ ಮನೆ ಶುರು ಆಗತ್ತೆ, ಅಲ್ಲಿಂದ 2ನೇ ಮನೆಯೂ ಶನಿದೇ ಆಗಿರೋದ್ರಿಂದ 1 ಮತ್ತು 2ನೇ ಮನೆ ಅಧಿಪತಿ ಶನಿ ಆಗ್ತಾನೆ. ಸೊ ಲಗ್ನಾಧಿಪತಿ ಎಲ್ಲಿದ್ದಾನೆ ಈಗ? ಶನಿ ಮಹಾಯೋಗಕಾರಕ ಅಲ್ವಾ, ಲಗ್ನಾಧಿಪತಿಯೇ ಮಹಾಯೋಗಕಾರಕನಾಗ್ತಾನೆ. ಆತ ಎಲ್ಲಿದ್ದಾನೆ ಈ ಜಾತಕದಲ್ಲಿ ಅಂತ ನಾವು ಹುಡುಕಿದ್ರೆ, ಅವನು ಲಗ್ನದಲ್ಲೇ ಬ್ರಾಕೆಟಲ್ಲಿ ವ ಅಂತ ಇದ್ದರೆ ವಕ್ರನಾಗಿದ್ದಾನೆ, ಲಗ್ನದಲ್ಲೇ ಸ್ಥಿತನಾಗಿದ್ದಾನೆ ತನ್ನ ಮನೆಯಲ್ಲೇ. ಹಾಗೂ ಅವನು ಸ್ವಲ್ಪ ಅವನು ವಕ್ರನಾಗಿದ್ದಾನೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಸೊ ಲಗ್ನದಲ್ಲೇ ಇರೋದ್ರಿಂದ ಅವನು 18° 33 ನಿಮಿಷದಲ್ಲಿರೋದ್ರಿಂದ ಡಿಗ್ರಿ ವೈಸು ಬಲವಾಗಿದ್ದಾನೆ. ವಕ್ರ ಇದ್ದಾಗ ಇನ್ನೂ ಪವರ್ ಹೆಚ್ಚಾಗತ್ತೆ. ಸೊ ಲಗ್ನಕ್ಕೆ ಬಲ ಬರುತ್ತೆ ಅಲ್ವಾ ಸ್ನೇಹಿತರೆ? ಸೊ ಅದರ ಅರ್ಥ ಏನು? ಈತನ ದೇಹದಲ್ಲಿ ಆರೋಗ್ಯದ ಸ್ಥಿತಿ ಮತ್ತು ದೇಹದಾಢ್ಯತೆ, ಅವನ ದೇಹದಲ್ಲಿ ಎನರ್ಜಿ ಲೆವೆಲ್ಲು ಚೆನ್ನಾಗಿರುತ್ತೆ, ದಷ್ಟಪುಷ್ಟವಾಗಿರ್ತಾರೆ ಅಂತ ಅರ್ಥ. ದೇಹದ ಸ್ಥಿತಿ ಚೆನ್ನಾಗಿರುತ್ತೆ ಅಂತ ಅರ್ಥ. ಯೋಗಕಾರಕ ಬೇರೆ. ಲಗ್ನದಲ್ಲೇ ಇದ್ದಾಗ ಕೇಂದ್ರ ಮತ್ತು ತ್ರಿಕೋನ ಎರಡೂ ಬರುತ್ತೆ ಲಗ್ನಕ್ಕೆ, ನೆನಪಿದೆಯಲ್ಲ? 1, 4, 7, 10 ಕೇಂದ್ರ, 1, 5, 9 ತ್ರಿಕೋನ. ಬಟ್ 1, 2 ಒಂದೇ ಇರೋದ್ರಿಂದ, 1ರಿಂದನೇ ಶುರು ಆಗೋದ್ರಿಂದ 1ನೇ ಮನೆ ಕೇಂದ್ರ ಸ್ಥಾನವೂ ಆಗುತ್ತೆ, ತ್ರಿಕೋನ ಸ್ಥಾನವೂ ಆಗುತ್ತೆ. ಬಹಳ ಶುಭ ಸ್ಥಾನ ಲಗ್ನವಾಗುತ್ತೆ ಅಲ್ವಾ? ಲಗ್ನದಲ್ಲೇ ಶನಿ ಇರೋದ್ರಿಂದ ಇವರಿಗೆ ಲಗ್ನಾಧಿಪತಿ ಸ್ಟ್ರಾಂಗ್ ಆಗ್ತಾನೆ ಅಲ್ವಾ ಸ್ನೇಹಿತರೆ? ಹಾಗೇನೆ 2ನೇ ಮನೆ ಅಧಿಪತಿ ಶನಿ ಲಗ್ನದಿಂದ ಎಣಿಸಿದಾಗ 2ನೇ ಮನೆ, 2ನೇ ಮನೆ ಅಧಿಪತಿ ಲಗ್ನದಲ್ಲಿ ಕೂತಿರೋದ್ರಿಂದ ನಾವು ಕ್ಲಾಕ್ ವೈಸ್ ಜಾತಕವನ್ನು ನೋಡೋದ್ರಿಂದ 2ನೇ ಮನೆಯಿಂದ ನಾವು ಎಣಿಸಿದ್ರೆ 1, 2, 3, 4, 5, 6, 7, 8, 9, 10, 11, 12 ಎರಡನೇ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಶನಿ ಹಣಕಾಸು, ಕುಟುಂಬ, ವಾಣಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಶನಿ 2ನೇ ಮನೆಯಿಂದ ಕ್ಲಾಕ್ ವೈಸ್ ನಾವು ಎಣಿಸಿದಾಗ 12ನೇ ಮನೆಗೆ ಬರ್ತಾನೆ. ಲಗ್ನದಲ್ಲಿ ಲಗ್ನದಿಂದ ಎಣಿಸಿದಾಗ ಲಗ್ನದಲ್ಲೇ ಇರ್ತಾನೆ ಅಲ್ವಾ? ಸೊ 2ನೇ ಮನೆಯಿಂದ ಎಣಿಸಿ ಅವನು 12ನೇ ಮನೆಯಲ್ಲಿ ಲಗ್ನದಲ್ಲಿ ಕೂತಿರೋದ್ರಿಂದ ಇದರ ಅರ್ಥ ಏನು ಅಂದರೆ, 2ನೇ ಮನೆಯ ಅಧಿಪತಿ ತನ್ನ ಹಿಂದೆ ರಿವರ್ಸ್ 12ನೇ ಮನೆಗೆ ಅಂದರೆ ವ್ಯಯಸ್ಥಾನ, 2ರಿಂದ ಎಣಿಸಿದಾಗ ವ್ಯಯಸ್ಥಾನ, ಬಟ್ ಅವನು ಲಗ್ನದಿಂದ ಎಣಿಸಿದಾಗ ಲಗ್ನದಲ್ಲೇ ಇರ್ತಾನೆ ಅಲ್ವಾ? ನಾವೀಗ 2ನೇ ವಿಚಾರವನ್ನು ನೋಡ್ತಾ ಇರೋದ್ರಿಂದ ನಾವು ಲಗ್ನ 2ನೇ ಮನೆಯ ವಿಚಾರವನ್ನು ತಿಳ್ಕೋಬೇಕು ಅಂದಾಗ ಆ 2ನೇ ಮನೆಯ ಅಧಿಪತಿಯ ಸ್ಟ್ರೆಂತನ್ನು ನಾವು ತಿಳ್ಕೋಬೇಕು ಅಂದಾಗ ನಾವು 2ರಿಂದನೇ ಮತ್ತೆ ಎಣಿಸ್ಕೊಂಡು ಬರಬೇಕು. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಈಗ ಲಗ್ನದಿಂದ 1 ಅಂತ ಎಣಿಸಿದ್ರು ಮತ್ತು 2ನೇ ಮನೆಯಿಂದ ಮತ್ತೆ 1 ಅಂತ ಎಣಿಸ್ತಿದ್ದಾರೆ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾಕೆಂದರೆ ಆ 2ನೇ ಮನೆಯ ಅಧಿಪತಿ ಅವನ ಸ್ಥಿತಿಗತಿಯನ್ನು ತಿಳ್ಕೊಳ್ಳುವಾಗ ಆ ಮನೆಯಿಂದನೂ ಎಣಿಸ್ಬೇಕು, ನಾವು ಲಗ್ನದಿಂದನೂ ಎಣಿಸ್ಬೇಕು. ಬಟ್ ಮುಖ್ಯವಾಗಿ
ಯಾವ ಮನೆಯಿಂದ ನಾವು ಎಣಿಸ್ತೀವೋ ಆ ಮನೆಯಿಂದ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಅವನು ಸ್ಥಿತನಾಗಿಲ್ಲ ಅಂದರೆ ಆ ಭಾವದ ಯಾವ ಮನೆಯನ್ನು ನಾವು ನೋಡ್ತಿರ್ತೀವಿ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಎರಡನೇ ಮನೆ ನೋಡ್ತಿದ್ದೀವಿ ಹಣದ ವಿಚಾರ ಕುಟುಂಬದ ವಿಚಾರ ಅವನು ವಾಣಿ ವಿಚಾರ ಈಗ ಮುಖ್ಯವಾಗಿ ಹಣನೇ ಅಂತ ತಗೊಳ್ಳೋಣ ಹಣ ಅಂತ ನಾವು ತಗೊಂಡಾಗ ಹಣದ ಅಧಿಪತಿ ಹಣದ ಎರಡನೇ ಭಾವದ ಅಧಿಪತಿ ಶನಿ ಎರಡನೇ ಮನೆಯಿಂದ ನಾವು ಎಣಿಸ್ಕೊಂಡ್ಬಂದು ಹನ್ನೆರಡನೇ ಮನೆಗೆ ಬಂದಾಗ ಇದರ ಅರ್ಥ ಏನು ಕೊಡುತ್ತೆ ಅಂದರೆ ಈತನ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಅಂದರೆ ಹೆಚ್ಚು ವ್ಯಯ ಮಾಡ್ತಾನೆ ಹೆಚ್ಚು ಖರ್ಚಾಗತ್ತೆ ಇವನ ಕೈಯಲ್ಲಿ ಹಣ ನಿಲ್ಲಲ್ಲ ಅಂತ ಬರುತ್ತೆ ಆ ರೀತಿ ನಾವು ಇದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ ಯಾಕೆಂದರೆ ಎರಡರಿಂದ ಒಂದು ಅಂತ ಮಾಡ್ಕೊಂಡು ನಾವು ಎಣಿಸ್ಕೊಂಡು ಬಂದಾಗ ಶನಿ ಹನ್ನೆರಡನೇ ಮನೆಯಲ್ಲಿ ಕೂರೋದ್ರಿಂದ ಇವನು ಹಣವನ್ನು ಹೆಚ್ಚು ವ್ಯಯ ಮಾಡ್ತಾನೆ ಅದು ಲಗ್ನದಲ್ಲಿ ಕೂತಿರೋದ್ರಿಂದ ತನುಭಾವದಲ್ಲಿ ಕೂತಿರೋದ್ರಿಂದ ತನ್ನಗೋಸ್ಕರವಾಗಿ ಹೆಚ್ಚು ಖರ್ಚು ಮಾಡ್ತಾನೆ ಅಂತ ಬರುತ್ತೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಬಟ್ ಇವನು ಯೋಗಕಾರಕ ಆಗಿರೋದ್ರಿಂದ ಮಕರ ಲಗ್ನಕ್ಕೆ ಇವನು ಒಳ್ಳೆಯ ಫಲವನ್ನೇ ಕೊಡ್ತಾನೆ ಹಣದ ವಿಚಾರದಲ್ಲಿ ಸ್ವಲ್ಪ ಇವರಿಗೆ ಖರ್ಚು ಹೆಚ್ಚಾಗತ್ತೆ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಅಂತ ಅರ್ಥ ಹಾಗೆ ಇದರ ಕಾರಕನೂ ನೋಡಬೇಕಾಗತ್ತೆ ಎರಡನೇ ಮನೆಯ ಹಣದ ಕಾರಕ ಗುರು ಅಂತ ಆಗುತ್ತೆ ನೆಕ್ಸ್ಟು ಕಾರಕಗಳ ಬಗ್ಗೆ ಗ್ರಹಗಳ ಕಾರಕಗಳ ಬಗ್ಗೆ ಹೇಳಿಕೊಟ್ಟಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅವನು ಎರಡನೇ ಮನೆಯಿಂದ ನೋಡಿದ್ರೆ ಅಷ್ಟಮದಲ್ಲಿ ಬೇರೆ ಕೂತಿರೋದ್ರಿಂದ ಈತನಿಗೆ ಹಣದ ಸಮಸ್ಯೆ ಅದು ಕುಟುಂಬದಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಸಮಸ್ಯೆಗಳಾಗಲಿ ಹಾಗೂ ವಾಣಿ ಮಾತಿನಲ್ಲೇ ಸ್ವಲ್ಪ ಬಿರುಸುತನ ಆಗಲಿ ಇರುತ್ತೆ ಸ್ಟಬನ್ ಆಗಿರ್ತಾನೆ ಅನ್ನೋದೊಂಚೂರು ತೋರಿಸುತ್ತೆ ಹಾಗೆ ಮೂರನೇ ಮನೆ ಮತ್ತು ಹನ್ನೆರಡನೇ ಮನೆ ಅಧಿಪತಿ ಯಾರು ಗುರು ಮಕರ ಲಗ್ನಕ್ಕೆ ಮೂರನೇ ಮನೆ ಅಧಿಪತಿ ಗುರು ಹಾಗೂ ಹನ್ನೆರಡನೇ ಮನೆ ಅಧಿಪತಿ ಗುರು ಶನಿಗೆ ಗುರು ಶತ್ರು ಆಗಿರೋದರಿಂದ ಮಕರ ಲಗ್ನಕ್ಕೆ ಗುರು ಮಾರಕನಾಗ್ತಾನೆ ನೆನಪಿದೆ ಅಲ್ವಾ ನೋಡಿ ಮಕರ ಲಗ್ನದಲ್ಲಿ ಗುರು ಮಾರಕನಾಗ್ತಾನೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಸೊ ಮಾರಕನಾಗಿರ್ತಕ್ಕಂಥ ಮೂರು ಮತ್ತು ನಾಲ್ಕನೆಯ ಅಧಿಪತಿ ಗುರು ಎಲ್ಲಿ ಸ್ಥಿತವಾಗಿದ್ದಾನೆ ಲಗ್ನದಿಂದ ಎಣಿಸ್ಕೊಂಡು ಬಂದರೆ ಭಾಗ್ಯದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಭಾಗ್ಯ ಒಂಬತ್ತನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಮೂರನೇ ಮನೆ ಅಧಿಪತಿ ಒಂಬತ್ತನೇ ಮನೆಯಲ್ಲಿದ್ದಾನೆ ಅಂದರೆ ಮೂರನೇ ಮನೆ ಏನು ಶ್ರಮಭಾವ ಅಲ್ವಾ ಹಾಗೆ ಹನ್ನೆರಡನೇ ಮನೆ ಏನು ಖರ್ಚಿನ ಭಾವ ಈ ಎರಡರ ಅಧಿಪತಿ ಹೋಗಿ ಒಂಬತ್ತನೇ ಮನೆಯಲ್ಲಿ ಕೂತಿರೋದ್ರಿಂದ ಮೂರು ಮತ್ತು ಒಂಬತ್ತನೇ ಮನೆ ಕನೆಕ್ಷನ್ ಬಂದ ಹಾಗೆ ಆಯಿತು ಮೂರು ಮತ್ತು ಒಂಬತ್ತನೇ ಮನೆ ಬಂದಾಗ ಮೂರನೇ ಮನೆ ಶಾರ್ಟ್ ಟ್ರಾವೆಲ್ ಸಣ್ಣ ಟ್ರಾವೆಲ್ ಅನ್ನು ತೋರಿಸುತ್ತೆ ಒಂಬತ್ತನೇ ಮನೆ ಫಾರಿನ್ ಟ್ರಾವೆಲ್ ಆಗಿರ್ಬೋದು ದೂರದ ಪ್ರಯಾಣ ಇದು ಸಣ್ಣ ಪ್ರಯಾಣ ಇದು ದೂರದ ಪ್ರಯಾಣ ಇದ್ದೇ ಇದೆ ಹಾಗೂ ಹನ್ನೆರಡನೇ ಮನೆ ಕನೆಕ್ಷನ್ ಕೂಡ ಬಂತು ಅಲ್ವಾ ಮೂರು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಗುರು ಆದ್ನಲ್ಲ ಅಲ್ಲಿಗೆ ಮೂರು ಒಂಬತ್ತು ಹನ್ನೆರಡು ಅಲ್ಲಿಗೆ ಊರು ಬಿಟ್ಟು ಹೋಗೋದನ್ನು ಕೂಡ ತೋರಿಸ್ತಾನೆ ಸೊ ಮೂರು ಒಂಬತ್ತು ಹನ್ನೆರಡನೇ ಕನೆಕ್ಷನ್ ಬಂದಾಗ ಈ ಜಾತಕನಿಗೆ ಫಾರಿನ್ ಯೋಗ ಫಾರಿನ್ಗೆ ಹೋಗಿ ಬರೋ ಯೋಗ ಕೂಡ ಇದೆ ಅನ್ನೋದು ಗೊತ್ತಾಗತ್ತೆ ಹಾಗೇ ಗುರು ಜೊತೆಯಲ್ಲಿ ಬುಧ ಕೂಡ ಇದ್ದಾನೆ ಅದನ್ನು ಬುಧನ ಸಮಯ ಬಂದಾಗ ನಾನು ಡಿಸ್ಕಸ್ ಮಾಡ್ತೀನಿ ಸೊ ಈತ ಇದು ಇದು ಮಾರಕ ಕೂಡ ಆಗಿರೋದ್ರಿಂದ ಎರಡು ಡಿಗ್ರಿ ಎಂಟು ನಿಮಿಷದಲ್ಲಿದ್ದಾನೆ ಅಂದರೆ ಮಾರಕ ಗ್ರಹ ಕಡಿಮೆ ಪವರಲ್ಲಿದೆ ಇದನ್ನು ನಾವಿಲ್ಲಿ ಗಮನಿಸ್ಬೇಕು ನಾನು ಯಾವಾಗಲೂ ಹೇಳ್ತಿರ್ತೀನಲ್ವಾ ಮಾರಕ ಗ್ರಹಗಳು ಎಷ್ಟು ಕಡಿಮೆ ಡಿಗ್ರಿಯಲ್ಲಿರುತ್ತೋ ಅಷ್ಟು ಡಿಗ್ರಿಯಲ್ಲಿ ಕಡಿಮೆ ಡಿಗ್ರಿಯಲ್ಲಿದ್ದರೆ ಒಳ್ಳೆಯದು ಅಲ್ವಾ ಸ್ನೇಹಿತರೆ ಸೊ ಈತ ಕಡಿಮೆ ಡಿಗ್ರಿಯಲ್ಲಿರೋದ್ರಿಂದ ಇವನು ಮಾರಕ ಕಷ್ಟಗಳು ಏನಿದೆ ಅದನ್ನು ಕೊಡೋದು ಸ್ವಲ್ಪ ಕಡಿಮೆ ಆಗತ್ತೆ
ನಮಗೆ ಒಳ್ಳೆ ಫಲಗಳೇ ಹೆಚ್ಚು ಸಿಗುತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ. ಅಲ್ಲಿಗೆ ಗುರು ಮಾರ್ಕನಾಗಿ ಕಡಿಮೆ ಡಿಗ್ರಿಯಲ್ಲಿದ್ದು ಸ್ನೇಹಿತನ ಮನೆಯಲ್ಲಿದ್ದಾನೆ ಅಲ್ವಾ, ಅದೊಂದು ಅಡ್ವಾಂಟೇಜ್ ಆಗುತ್ತೆ. ಸ್ನೇಹಿತನ ಜೊತೆಯಲ್ಲಿದ್ದಾನೆ, ಅದೊಂದು ಅಡ್ವಾಂಟೇಜ್ ಆಗುತ್ತೆ. ಆದರೆ ಸೂರ್ಯನಿಗೂ ಮತ್ತು ಗುರುಗೂ ಡಿಸ್ಟೆನ್ಸ್ ನೋಡಿ, ಡಿಗ್ರಿ ವೈಸು ಬರೀ 2 ಡಿಗ್ರಿ, ಒಂದು ಚಿಲ್ಲರೆ 2 ಡಿಗ್ರಿ ವ್ಯತ್ಯಾಸ ಇರೋದರಿಂದ ಗುರು ಮಾರಕ ಗ್ರಹ ಇಲ್ಲಿ ಅಸ್ತ ಬೇರೆ ಆಗುತ್ತೆ. ಸೊ ಆದ್ದರಿಂದ ಕೆಟ್ಟು ಫಲಗಳನ್ನು ಕೊಡೋದರಲ್ಲಿ ಗುರು ವಿಫಲನ ಆಗ್ತಾನೆ, ಮಾರಕ ಫಲಗಳನ್ನು ಕೊಡೋದರಲ್ಲಿ ಗುರು ವಿಫಲನ ಆಗ್ತಾನೆ, ಒಂದಿಷ್ಟು ಒಳ್ಳೆ ಫಲಗಳು ಸಿಗುತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ. ಹಾಗೆ ಈಗ 4ನೇ ಮನೆಗೆ ಹೋಗೋಣ. 4ನೇ ಮನೆಗೆ ಹೋದಾಗ 4ನೇ ಮನೆಯ ಅಧಿಪತಿ ಮತ್ತು 11ನೇ ಮನೆಯ ಅಧಿಪತಿ ಯಾರು? ಕುಜ ಆಗ್ತಾನೆ. ಹಾಗೆ ಮಕರ ಲಗ್ನಕ್ಕೆ ಶನಿ ಶತ್ರು ಆದರೂ ಕೂಡ 4 ಮತ್ತು 11 ಒಳ್ಳೆ ಮನೆಯೇ ಕುಜನಿಗೆ ಸಿಕ್ಕಿರೋದ್ರಿಂದ ಕುಜ ಇಲ್ಲಿ ಸಮನಾಗ್ತಾನೆ. ನೆನಪಿದೆಯಾ? ನೋಡ್ಬಿಡಿ, ಮಂಗಳ ಇಲ್ಲಿ ಮಕರ ಲಗ್ನದಲ್ಲಿ ಸಮನಾಗ್ತಾನೆ. ಅರ್ಥ ಆಯ್ತಲ್ಲ. ಸೊ 4 ಮತ್ತು ಸುಖ ಸಂಪತ್ತಿನ 4ನೇ ಮನೆಯ ಅಧಿಪತಿ ಹಾಗೂ ನಮಗೆ ಬರಬೇಕಾಗಿರ್ತಕ್ಕಂತಹ ಲಾಭದ ಅಧಿಪತಿ ಹೋಗಿ ಎಲ್ಲಿ ಕೂತಿದ್ದಾನೆ? 6ನೇ ಮನೆಯಲ್ಲಿ ಕೂತಿದ್ದಾನೆ. ಲಗ್ನದಿಂದ ಎಣಿಸಿದಾಗ 6ನೇ ಮನೆಯಲ್ಲಿ ಕೂತಿದ್ದಾನೆ, ಹಾಗೂ 4ನೇ ಮನೆಯಿಂದ ಎಣಿಸಿದಾಗ 3ನೇ ಮನೆಯಲ್ಲಿ ಕೂತ್ಕೊಳ್ತಾನೆ. 1, 2, 3. ಹಾಗೂ ಲಾಭದಿಂದ ನೀವು ಎಣಿಸಿದಾಗ 1, 2, 3, 4, 5, 6, 7, 8 ಲಾಭದ ಅಧಿಪತಿ ಹೋಗಿ 8ನೇ ಮನೆಯಲ್ಲಿ ಕೂತ್ಕೊಳ್ತಾನೆ. ಅರ್ಥ ಆಯ್ತು ಸ್ನೇಹಿತರೆ. ಸೊ ಇವನು ಸಮನಾಗಿರೋದರಿಂದ ಸುಖ ಸಂಪತ್ತಿನ ವಿಚಾರದಲ್ಲಿ 1ರಿಂದ 7 3ಕ್ಕೆ ಬರೋದರಿಂದ 4ನೇ ಮನೆಯಿಂದ ಎಣಿಸಿದಾಗ 3ನೇ ಮನೆಗೆ ಬರುತ್ತೆ, ಲಗ್ನದಿಂದ ಎಣಿಸಿದಾಗ 6ನೇ ಮನೆಗೆ ಬರೋದರಿಂದ ಸುಖ ಸಂಪತ್ತಿನ ವಿಚಾರದಲ್ಲಿ, ಪ್ರಾಪರ್ಟಿ ವಿಚಾರದಲ್ಲಿ, ತಾಯಿ ವಿಚಾರದಲ್ಲಿ, ವೆಹಿಕಲ್ ವಿಚಾರಗಳಲ್ಲಿ ಆ ಸುಖ, ತನ್ನ ಲಕ್ಸುರಿ ಲೈಫ್ ಏನಿದೆ ಅದನ್ನು ಈತ ತನ್ನ ಸ್ವಪ್ರಯತ್ನದಿಂದಾನೇ ತಾನೇ ಕಷ್ಟಪಟ್ಟು ಕೆಲಸ ಮಾಡಿ ಅದನ್ನು ಗಳಿಸ್ಬೇಕಾಗತ್ತೆ ಅಂತ ಇದು ತೋರಿಸುತ್ತೆ. ಸಮಗ್ರಹದ ವ್ಯಾಖ್ಯಾನ ನಿಮಗೆ ಗೊತ್ತಿದೆ ಅಲ್ವಾ? ಅವನು ಎಲ್ಲಿ ಕೂತ್ಕೊಳ್ತಾನೆ ಅಲ್ಲಿ ಒಳ್ಳೆಯ ಫಲವನ್ನೇ ಕೊಡ್ತಾನೆ, ಅಥವಾ ಕೆಟ್ಟ ಮನೆಯಲ್ಲಿ ಕೂತರೆ ಕೆಟ್ಟ ಫಲವನ್ನು ಕೊಡ್ತಾನೆ. ಸೊ ಇದು 6ನೇ ಮನೆಯಲ್ಲಿ ಕೂತಿರೋದ್ರಿಂದ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಬಡೋತ್ರಿಯನ್ನು ಕೊಡ್ತಾನೆ, ಹೆಚ್ಚನ್ನು ಕೊಡ್ತಾನೆ, ಒಳ್ಳೊಳ್ಳೆ ಕೆಲಸಗಳು ಅವನಿಗೆ ಸಿಗತ್ತೆ. ಅವನು ಡಿಗ್ರಿ ವೈಸ್ ಕೂಡ ಚೆನ್ನಾಗಿದ್ದಾನೆ. ಹಾಗೂ ಚಂದ್ರನ ಜೊತೆಯಲ್ಲಿದ್ದಾನೆ. ಯಾರು? ಸಪ್ತಮಾಧಿಪತಿ ಚಂದ್ರ. ಚಂದ್ರನ ಜೊತೆಯಲ್ಲಿದ್ದಾನೆ. ಹಾಗೂ 11ನೇ ವಿಚಾರದಲ್ಲಿ ನಾವು ನೋಡಿದಾಗ 11ನೇ ಮನೆ ಅಧಿಪತಿ ಕೂಡ ಕೇತು ಆಗಿ ಅವನು 11ರಿಂದ ನಾವು ಎಣಿಸ್ಕೊಂಡು ಬಂದಾಗ 8ನೇ ಮನೆಗೆ ಬರೋದರಿಂದ ಲಗ್ನದಿಂದ ಎಣಿಸಿದಾಗ 6ನೇ ಮನೆ ಬರುತ್ತೆ, 11ನೇ ಮನೆಯಿಂದ ಎಣಿಸಿದಾಗ 8ನೇ ಮನೆ ಬರುತ್ತೆ. ಅರ್ಥ ಆಯ್ತಲ್ಲ. ಆಗ ಈತ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಇವನಿಗೆ ತಕ್ಕ ವರಮಾನ ಏನು ಬರಬೇಕು, ಅವನದೇನು ಬೆನಿಫಿಟ್ ಬರಬೇಕು, ಅದರಲ್ಲಿ ಸ್ವಲ್ಪ ಬಾಧೆಯನ್ನು ಉಂಟು ಮಾಡುತ್ತೆ. ಯಾಕೆಂದರೆ ಲಾಭದಿಂದ 8ನೇ ಮನೆ, ಅಲ್ಲಿ ಸ್ವಲ್ಪ ಕಷ್ಟ ಕ್ರಿಯೇಟ್ ಆಗುತ್ತೆ, ಸ್ವಲ್ಪ ಅಡೆತಡೆಗಳು ಬರ್ತವೆ ಅನ್ನೋದನ್ನು ನೀವು ಗಮನಿಸಿದ್ರೆ ಸಾಕು ಸದ್ಯಕ್ಕೆ. ಹಾಗೆ 5ನೇ ಮನೆ. 5ನೇ ಮನೆ ಯಾರು? ಶುಕ್ರ. 5ನೇ ಮನೆ ಏನು? ಸಂತಾನ ಭಾವ. ನೆನಪಿದೆ ಅಲ್ವಾ? 5ನೇ ಮನೆ ಅಧಿಪತಿ ಲಗ್ನದಿಂದ ಎಣಿಸಿದಾಗ 5ನೇ ಮನೆ ಅಧಿಪತಿ ಮತ್ತು ದಶಮಾಧಿಪತಿ, ನಮ್ಮ ಕೆರಿಯರ್ ಪ್ರೊಫೆಷನ್ ದಶಮಾಧಿಪತಿ ಮತ್ತು 5ನೇ ಮನೆ ಅಧಿಪತಿ ಶುಕ್ರ ಮಕರ ಲಗ್ನದ ಲಗ್ನಾಧಿಪತಿ ಶನಿಗೆ ಮಿತ್ರನಾಗೋದ್ರಿಂದ ಇವನು ಯೋಗಕಾರಕನಾಗ್ತಾನೆ. ಯೋಗಕಾರಕನಾಗಿ ಲಗ್ನದಿಂದ ಎಲ್ಲಿ ಕೂತಿದ್ದಾನೆ ಎಣಿಸ್ಕೊಂಡು ಬಂದರೆ? ದಶಮದಲ್ಲಿ, ತನ್ನದೇ ಆದ ಮೂಲ ತ್ರಿಕೋನ ರಾಶಿಯಲ್ಲಿ ಕೂತಿದ್ದಾನೆ. ಅಲ್ಲಿಗೆ ಶುಕ್ರ ಇನ್ನೂ ಅವನು ಬಲವಾಗ್ತಾನೆ, ತನ್ನದೇ ಆದ ಮೂಲ ತ್ರಿಕೋನ ಸ್ಥಾನ. ಮೂಲ ತ್ರಿಕೋನ ಸ್ಥಾನದ ಬಗ್ಗೆ ನಾನು ಹೇಳಿದ್ದೀನಿ. ಪ್ರತಿಯೊಂದು ಗ್ರಹಗಳಿಗೂ 2-2 ಮನೆ ಇದೆ, ಪ್ರತಿಯೊಂದಕ್ಕೂ ಅಲ್ಲ, ಸೂರ್ಯ ಮತ್ತು ಚಂದ್ರಿಗೆ ಒಂದೇ ಮನೆ ಇದೆ. ಸೊ ಇನ್ನು ಉಳಿದಿರ್ತಕ್ಕಂಥ 5 ಗ್ರಹಗಳಲ್ಲಿ 2-2 ಮನೆ ಇರೋದರಿಂದ ಶುಕ್ರನಿಗೆ ವೃಷಭ ಮತ್ತು ತುಲಾದಲ್ಲಿ, ತುಲಾ ಇಸ್ ಅವನ ಮೂಲ ತ್ರಿಕೋನ ರಾಶಿ, ಅಂದರೆ ಮೂಲ ತ್ರಿಕೋನ ರಾಶಿಯಲ್ಲಿ ಸ್ಥಿತನಾಗಿದ್ದರೆ ಅವನು ಹೆಚ್ಚು ಪವರ್ಫುಲ್ ಆಗಿರ್ತಾನೆ. ಆದರೆ ಇಲ್ಲಿ ಅವನ ಡಿಗ್ರಿ 1
ಒಂದು ಡಿಗ್ರಿ 42 ನಿಮಿಷ ಇರೋದರಿಂದ ಸ್ವಲ್ಪ ವೀಕ್ ಆಗ್ತಾನೆ ಬಟ್ ಆದರೂ ಕೂಡ ತನ್ನ ಸ್ವಗೃಹದಲ್ಲಿರೋದು ಒಂದು ಬಲ ಸಿಗುತ್ತೆ ತ್ರಿಕೋನ ತನ್ನದೇ ಆದ ತ್ರಿಕೋನ ರಾಶಿಯಲ್ಲಿರೋದು ಇನ್ನೊಂದು ಬಲ ಸಿಗುತ್ತೆ ಹಾಗೂ 7 8 9 ಶನಿ ನೋಡ್ತೀವಿ ಸೊ ಹೀಗಾಗಿ ಶುಕ್ರನಿಗೆ ಸ್ವಲ್ಪ ಬಲ ಇದ್ದೇ ಇದೆ ಆವಾಗ ಸಂತಾನ ವಿಚಾರದಲ್ಲಿ ಒಳ್ಳೆ ಫಲವನ್ನು ಕೊಡ್ತಾನೆ ಹಾಗೂ ಐದನೇ ಮನೆಯ ವಿಚಾರದಲ್ಲಿ ಒಳ್ಳೆ ಫಲಗಳನ್ನು ತಕ್ಕ ಮಟ್ಟಿಗೆ ಒಂದು 40 ಭಾಗ ಅವನಿಗೆ ಸಿಕ್ಕೇ ಸಿಗುತ್ತೆ ಹಾಗೂ ಹತ್ತನೇ ಮನೆಯಲ್ಲಿರೋದರಿಂದ ತನ್ನ ಮನೆಯಲ್ಲೇ ತಾನಿರೋದರಿಂದ ಮೂಲ ತ್ರಿಕೋನ ರಾಶಿಯಲ್ಲಿರೋದರಿಂದ ಪ್ರೊಫೆಷನ್ ಕೆರಿಯರ್ ರಿಲೇಟೆಡ್ ಅಲ್ಲೂ ಕೂಡ ಈತ ಒಳ್ಳೆ ಫಲವನ್ನು ಕೊಡ್ತಾನೆ ಬಿಕಾಸ್ ಯೋಗ ಕಾರಕನಾಗಿದ್ದಾನೆ ಯಾವುದೇ ದುಸ್ಥಾನಗಳಲ್ಲಿ ಸ್ಥಿತನಾಗಿಲ್ಲ ಒಳ್ಳೆ ಮನೆಯಲ್ಲಿ ಕೇಂದ್ರದ ಮನೆಯಲ್ಲಿ ಕೂತಿರೋದರಿಂದ ಈತನ ದಶಾಭುಕ್ತಿಯಲ್ಲಿ ಶುಕ್ರನಿಗೆ ಸಂಬಂಧಪಟ್ಟಂತಹ ಐದನೇ ಮನೆ ಮತ್ತು ಹತ್ತನೇ ಮನೆಯ ಸಂಬಂಧಿತವಾದ ಒಳ್ಳೆ ರಿಸಲ್ಟನ್ನು ಈತ ಕೊಡ್ತಾನೆ ಹಾಗೆಯೇ ಆರನೇ ಮನೆ ನೋಡೋಣ ಈಗ ಆರನೇ ಮನೆ ರೋಗಾರಣ ಶತ್ರು ಗೊತ್ತು ನಿಮಗೆ ಕೆಲಸದ ಭಾವ ಗೊತ್ತು ಆರನೇ ಮನೆ ಅಧಿಪತಿಯಲ್ಲಿ ಯಾರು ಬುಧ ಅವನು ಮತ್ತು ಒಂಬತ್ತನೇ ಮನೆ ಅಧಿಪತಿ ಬುಧ ಅವನು ಒಂಬತ್ತನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಲಗ್ನದಿಂದ ನೀವು ಎಣಿಸ್ಕೊಂಡು ಬಂದಾಗ ಒಂಬತ್ತನೇ ಮನೆ ಆರನೇ ಮನೆಯಿಂದ ನೀವು ಎಣಿಸಿದಾಗ ನಾಲ್ಕನೇ ಮನೆ ಆಗತ್ತೆ ಒಂಬತ್ತನೇ ಮನೆಯಲ್ಲಿ ತನ್ನ ಮನೆಯಲ್ಲೇ ತಾನು ಕೂತಿದ್ದಾನೆ ಅಲ್ವಾ ಸೊ ಆದರೆ ಬುಧ ಇಲ್ಲಿ ಸೂರ್ಯನಿಗೆ ಹತ್ತಿರವಾಗಿರೋದ್ರಿಂದ ಅಸ್ತನಾಗಿದ್ದಾನೆ ತನ್ನ ಮನೆಯಲ್ಲೇ ಇರೋದ್ರಿಂದ ಒಂದು ಬಲ ಸಿಗುತ್ತೆ ಅವನಿಗೆ ಹಾಗೂ ಸ್ನೇಹಿತನ ಎರಡು ಸ್ನೇಹಿತನ ಗ್ರಹಗಳಲ್ಲಿ ಸ್ನೇಹಿತನ ಜೊತೆಯಲ್ಲಿರೋದ್ರಿಂದ ಗುರು ಮತ್ತು ಸೂರ್ಯ ಇಬ್ಬರು ಬುಧನಿಗೆ ಸ್ನೇಹಿತರಾದ್ದರಿಂದ ಅದು ಒಂದು ಬಲ ಸಿಗುತ್ತೆ ತಕ್ಕ ಮಟ್ಟಿಗೆ ಒಂದು 50 ಭಾಗ ಬಲ ಇವನಿಗೆ ಸಿಗುತ್ತೆ ಅಸ್ತನಾದರೂ ಕೂಡ ತಕ್ಕ ಮಟ್ಟಿಗೆ ಬಲ ಇರುತ್ತೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಅದರ ಅರ್ಥ ಏನು ಈತನಿಗೆ ಕೆಲಸದ ವಿಚಾರದಲ್ಲಿ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತೆ ತನ್ನ ಸರ್ವಿಸ್ ಓರಿಯೆಂಟೆಡಲ್ಲಿ ಆರನೇ ಮನೆ ರಿಸಲ್ಟ್ ಇವನಿಗೆ ತಕ್ಕ ಮಟ್ಟಿಗೆ ಸಿಗುತ್ತೆ ಯಾಕೆಂದರೆ ಈತ ಬುಧ ಬಂದು ಲಗ್ನಾಧಿಪತಿಗೆ ಮಿತ್ರ ಕೂಡ ಅಲ್ವಾ ಹಾಗೂ ಕೂತಿರೋದು ತ್ರಿಕೋನ ಸ್ಥಾನದಲ್ಲಿ ಒಳ್ಳೆ ಸ್ಥಾನದಲ್ಲಿ ಕೂತಿದ್ದಾನೆ ಬಲಿ ಹಾಗೆಯೇ ಯೋಗ ಕಾರಕ ಕೂಡ ಹೌದು ಆದ್ದರಿಂದ ಒಳ್ಳೆ ಸ್ಥಾನದಲ್ಲಿ ಕೂತಿರೋದರಿಂದ ಆರನೇ ಮನೆಯಿಂದ ನಾಲ್ಕನೇ ಸ್ಥಾನವೂ ಒಳ್ಳೆಯದು ಲಗ್ನದಿಂದ ಅವನು ಕೂತಿರೋದು ಒಂಬತ್ತನೇ ಮನೆಯಲ್ಲೂ ಒಳ್ಳೆಯದು ಆದ್ದರಿಂದ ಬುಧ ಅವನ ದಶಾಭುಕ್ತಿಯಲ್ಲಿ ಈ ಜಾತಕನಿಗೆ ಆರನೇ ಮನೆಯ ವಿಚಾರದಲ್ಲೂ ಒಳ್ಳೆಯ ಫಲವನ್ನು ಕೊಡ್ತಾನೆ ಒಂಬತ್ತನೇ ಮನೆಯ ವಿಚಾರದಲ್ಲೂ ತಂದೆಯ ಬಗ್ಗೆ ಆಗ್ಬೋದು ತಂದೆ ಸುಖದ ಬಗ್ಗೆ ಆಗ್ಬೋದು ಅಥವಾ ಈತನ ಲಾಂಗ್ ಟ್ರಾವೆಲ್ ರಿಲೇಟೆಡಲ್ಲಿ ಆಗ್ಬೋದು ಅಲ್ವಾ ಬಹಳಷ್ಟು ವಿಚಾರಗಳಲ್ಲಿ ಒಳ್ಳೆಯ ಫಲವನ್ನೇ ಕೊಡ್ತಾನೆ ಆಮೇಲೆ ಚಂದ್ರ ಸಪ್ತಮಾಧಿಪತಿ ಇವನು ತನ್ನ ವೈಯಕ್ತಿಕ ಕುಟುಂಬ ಅಂದರೆ ತನ್ನ ಹೆಂಡತಿ ಬಗ್ಗೆ ಪಾರ್ಟ್ನರ್ಶಿಪ್ ಬಗ್ಗೆ ಡೈಲಿ ಇನ್ಕಮ್ ಬಗ್ಗೆ ತೋರಿಸ್ತಾನೆ ಇಲ್ಲಿ ಸಪ್ತಮಾಧಿಪತಿ ಏಳನೇ ಮನೆ ಅಧಿಪತಿ ಚಂದ್ರ ಆಗಿ ಅವನು ಎಣಿಸ್ಕೊಂಡು ಬಂದರೆ ನೀವು ಏಳನೇ ಮನೆಯಿಂದ 12ನೇ ಮನೆಗೆ ಬರ್ತಾನೆ ಏಳನೇ ಮನೆಯಿಂದ 1 2 3 4 5 6 7 ಅಲ್ವಾ ನೀವು ಒಂದನೇ ಏಳನೇ ಮನೆಯನ್ನೇ ಒಂದು ಅಂತ ಮಾಡಿ ಎಣಿಸ್ಕೊಂಡು ಬಂದಾಗ 12ನೇ ಮನೆ ಲಗ್ನದಿಂದ ನೀವು ಎಣಿಸಿದಾಗ 6ನೇ ಮನೆಗೆ ಬರ್ತಾನೆ ಸೊ ಅದರ ಅರ್ಥ ಏನು ಅಂದರೆ ಆಮೇಲೆ ಚಂದ್ರ ಲಗ್ನಾಧಿಪತಿಗೆ ಶತ್ರು ಕೂಡ ಅಲ್ವಾ ಅವನು ಕೂಡ ಏನಾಗ್ತಾನೆ ಮಾರಕನಾಗ್ತಾನೆ ಪರಮ ಮಾರಕನಾಗ್ತಾನೆ ಆದ್ದರಿಂದ ಸಪ್ತಮಾಧಿಪತಿ 6ನೇ ಮನೆಗೆ ಬೇರೆ ಹೋಗೋದ್ರಿಂದ ಮದುವೆ ವಿಚಾರದಲ್ಲಿ ಒಂದಿಷ್ಟು ಸಮಸ್ಯೆಗಳು ಏನು ಮಾರಕ ಬೇರೆ ಅಲ್ವಾ ಮದುವೆ ಆದ ಮೇಲೆ ಈತನು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾನೆ ಮದುವೆ ಆದ ಮೇಲೆ ಈತನಿಗೆ ಒಂದಿಷ್ಟು ಖರ್ಚುಗಳು ಹೆಚ್ಚು ಬರೋದಾಗಲಿ ಆರೋಗ್ಯದ ಹೆಂಡತಿ ಆರೋಗ್ಯದ ಸಮಸ್ಯೆಯಲ್ಲಾಗಲಿ ಅಥವಾ ಅವಳ ಜೊತೆಗೆ ಅನ್ಯೂನ್ಯವಾಗಿ ಇರಲಿಕ್ಕೆ ಆಗೋದಾಗಲಿ ಆಗೋದು ಕಷ್ಟವಾಗತ್ತೆ ಚಂದ್ರ ಕೂಡ ಡಿಗ್ರಿ ವೈಸು ಮುದಿತಾವಸ್ಥೆಗೆ ಹತ್ತತ್ರ ಬರ್ತಿದ್ದಾನೆ ಆದ್ದರಿಂದ ಒಂದು 25-30 ಭಾಗನೇ ರಿಸಲ್ಟ್ ಇರೋದು ಅದರಲ್ಲಿ ಹಾಗೂ ಶತ್ರುಗತನಾಗಿದ್ದಾನೆ ಶತ್ರು ಮನೆಯಲ್ಲಿ ಬೇರೆ ಇದ್ದಾನೆ ಸೊ ಮಾರಕ ಬೇರೆ ಆಗಿದ್ದಾನೆ ಸೊ ಹೀಗಾಗಿ ಏಳನೇ ಮನೆಯ ವಿಚಾರದಲ್ಲಿ ಸಮಸ್ಯೆಗಳು ಬರುತ್ತವೆ ಮಾರಕ ಆಗಿ 6ನೇ ಮನೆಯಲ್ಲಿ ಕೂತಿದ್ದಾನೆ
ಮಾರ್ಕ್ ಆಗಿ ಆರನೇ ಮನೆಯಲ್ಲಿ ಕೂತು ಡಿಗ್ರಿ ವೈಸು ತುಂಬ ಮುದಿತಾವಸ್ಥೆಗೆ ಹತ್ತತ್ರ ಬರ್ತಿರೋದ್ರಿಂದ ತಕ್ಕ ಮಟ್ಟಿಗೆ ಸಮಸ್ಯೆಗಳು ಕಡಿಮೆ ಇರುತ್ತೆ. ಮಾರ್ಕ ಗ್ರಹ ದುಸ್ಥಾನದಲ್ಲಿ ಕೂತಾಗ ಅದು ಕೂಡ ಡಿಗ್ರಿ ವೈಸು ಅವನ ಬಲ ಕಡಿಮೆ ಇದ್ದಾಗ ಹೆಚ್ಚು ಸಮಸ್ಯೆಗಳಾಗಲ್ಲ ಹೇಳಿದ ನೆನಪಿದೆಯಲ್ಲ. ಆದರೂ ಕೂಡ ಮಾರ್ಕ ಗ್ರಹ ಅಂದಾಗ ಆ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಒಂದಿಷ್ಟು ಸಮಸ್ಯೆಗಳು ಬರುತ್ತವೆ. ಹಾಗೆ ಅಷ್ಟಮ ಎಂಟನೇ ಮನೆ ಲಗ್ನದಿಂದ ಎಣಿಸಿದಾಗ ಎಂಟನೇ ಮನೆ ಅಧಿಪತಿ ಯಾರು? ಸೂರ್ಯ. ಅವನು ಎಂಟನೇ ಮನೆ ಅಧಿಪತಿ ಬಂದು ಒಂಬತ್ತನೇ ಮನೆಯಲ್ಲಿ ಲಗ್ನದಿಂದ ನೀವು ಎಣಿಸಿದಾಗ ಎಂಟನೇ ಮನೆ ಅಧಿಪತಿ ಒಂಬತ್ತನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಎಂಟನೇ ಮನೆಯಿಂದ ಎರಡನೇ ಮನೆ ಒಂಬತ್ತನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಅಂದರೆ ನಿಮ್ಗೆ ಹೇಳಿದ್ದೇನಲ್ವ, ಅಷ್ಟಮಾಧಿಪತಿ ಎಲ್ಲೇ ಹೋದರೂ ಅಲ್ಲಿ ಸಮಸ್ಯೆಯನ್ನು ಮಾಡ್ತಾನೆ. ಆಮೇಲೆ ಇಲ್ಲಿ ಮಾರಕ ಕೂಡ ಲಗ್ನಾಧಿಪತಿಗೆ ಶತ್ರು. ಸೊ ಮಾರಕ ಗ್ರಹ 4 ° 56' ಡಿಗ್ರಿ ವೈಸ್ ಕೂಡ, ಅದನ್ನು ನೋಡಿದಾಗ ಇವನು ಬಾಲಾವಸ್ಥೆಯಲ್ಲಿದ್ದಾನೆ. ತಂದೆ ವಿಚಾರದಲ್ಲಿ ಅಥವಾ ಇವನು ಲಾಂಗ್ ಟ್ರಿಪ್ ಮಾಡಿದಾಗ ಒಂದಿಷ್ಟು ಸಮಸ್ಯೆಗಳು ಬರುತ್ತೆ. ಇದನ್ನು ನಾವು ಕೇರ್ಫುಲ್ಲಾಗಿ ಈ ಜಾತಕ ನೆನ್ಪಿಟ್ಕೊಂಡಿರಬೇಕು. ಅರ್ಥ ಆಯ್ತಲ್ಲ ಸ್ನೇಹಿತರೆ. ಹಾಗೇನೆ ಭಾಗ್ಯಾಧಿಪತಿ ಯಾರಿಲ್ಲಿ? ಬುಧ. ತನ್ನದೇ ಆದ ರಾಶಿಯಲ್ಲಿ ಕೂತಿದ್ದಾನೆ, ತನ್ನದೇ ಆದ ಮನೆಯಲ್ಲಿ ಕೂತಿದ್ದಾನೆ. ಸೊ ಇವನಿಗೆ ಒಂದು ಸ್ವಲ್ಪ ಬಲ ಬರುತ್ತೆ. ಆದರೆ ಸೂರ್ಯನ ಜೊತೆ ಲಸ್ತನಾಗಿರೋದ್ರಿಂದ ಇಲ್ಲಿ ಆಲ್ರೆಡಿ ಅಷ್ಟಮಾಧಿಪತಿ ಕೂಡ ಇಲ್ಲಿರೋದ್ರಿಂದ ಈ ಮನೆಯ ರಿಸಲ್ಟಲ್ಲಿ ಸ್ವಲ್ಪ ಕೊರತೆ ಆಲ್ರೆಡಿ ಉಂಟಾಗಿದೆ. ಅಷ್ಟಮಾಧಿಪತಿ ಸೂರ್ಯನೂ ಅಲ್ಲೇ ಇರೋದ್ರಿಂದ ಈ ಮನೆಯಲ್ಲಿ ಸಂಬಂಧಪಟ್ಟಂತಹ ರಿಸಲ್ಟ್ ಬರೋದ್ರಲ್ಲಿ ಒಂದಿಷ್ಟು ವ್ಯತ್ಯಯ ಆಗೋದ್ರಲ್ಲಿ ಡೌಟೇ ಇಲ್ಲ, ನಿಸ್ಸಂಶಯವಾಗಿ ಬರುತ್ತೆ. ಮಾರ್ಕ ಕೂಡ ಅಲ್ವಾ, ಅದನ್ನು ನೆನ್ಪಿಟ್ಕೋಬೇಕು. ಹಾಗೇನೆ ದಶಮಾಧಿಪತಿ ನಿಮ್ಮ ಪ್ರೊಫೆಷನ್ ರಿಲೇಟೆಡ್ ಅಲ್ಲಿ ಅಲ್ವಾ. ಶುಕ್ರ ಡಿಗ್ರಿ ವೈಸು ಕಡಿಮೆ ಇದ್ದರೂ ಕೂಡ ಮೂಲ ತ್ರಿಕೋನದಲ್ಲಿರೋದ್ರಿಂದ ಒಳ್ಳೆ ಫಲವನ್ನು ಕೊಡ್ತಾನೆ ಅಂತ ಆಗಲೇ ನಾ ಹೇಳಿದ್ದೀನಿ. 11ನೇ ಮನೆಯನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ ಹಾಗೂ 12ನೇ ಮನೆಯನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಇದು ಮಕರ ಲಗ್ನದಲ್ಲಿ ಯೋಗಕಾರಕ ಮತ್ತು ಮಾರಕ ಗ್ರಹಗಳು ಎಷ್ಟು ಮಟ್ಟಿಗೆ ಅವುಗಳು ಸ್ಥಿತವಾಗಿರ್ತಕ್ಕಂತಹ ಜಾಗದಿಂದ ನಾವು ಹೇಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಹೇಗೆ ತಗೊಳ್ಬೇಕು ಅನ್ನೋದನ್ನು ನಾನೀಗ ನಿಮಗೆ ತಿಳಿಸಿ ಹೇಳಿದ್ದೀನಿ. ಇದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ತರುತ್ತೆ ನನಗೆ ಗೊತ್ತು, ಯಾಕೆಂದರೆ ಇನ್ನೂ ಸಾಕಷ್ಟು ವಿಚಾರಗಳನ್ನು ನೀವು ಮುಂದೆ ತಿಳ್ಕೋಬೇಕು. ತಿಳ್ಕೊಂಡು ಅದನ್ನೆಲ್ಲ ಒಟ್ಟಿಗೆ ಕೂಡಿ ಸಮಗ್ರವಾಗಿ ನೀವು ಅದನ್ನು ಡಿಸಿಷನಿಗೆ ಬರಬೇಕು. ಸೊ ಅದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಸೊ 12 ಲಗ್ನಗಳನ್ನು ಇದೇ ರೀತಿ ನೀವು ಒಂಚೂರು ವಾಚ್ ಮಾಡ್ತಾ ಹೋದರೆ ನಿಮಗೊಂದು ಐಡಿಯಾ ಬರುತ್ತೆ ಯಾವ ಗ್ರಹ ಯಾವ ರೀತಿ ಎಲ್ಲಿ ಪ್ಲೇಸ್ಮೆಂಟ್ ಆದರೆ ಏನು ಒಳ್ಳೆಯದಾಗತ್ತೆ ಏನು ಕೆಟ್ಟದ್ದಾಗತ್ತೆ ಅನ್ನೋದು ನೀವು ತಿಳ್ಕೊಂಡ್ರೆ ಸಾಕು. ಸೊ ದಟ್ ನೀವು ನೆಕ್ಸ್ಟು ಬಾಕಿ ವಿಚಾರಗಳನ್ನು ತಿಳಿದಾಗ ಸಮಗ್ರವಾಗಿ ಕ್ರೋಢೀಕರಿಸಿ ಅದರ ರಿಸಲ್ಟನ್ನು ಹೇಳೋದು ನಿಮಗೆ ಸುಲಭವಾಗತ್ತೆ. ಯಾಕಂದರೆ ಆಲ್ ಆಫ್ ಸಡನ್ನು ನಿಮಗೆ ಜಾತಕ ತೊಗೊಂಡು ನಿಮಗೆ ಅದರ ವೀಕ್ಷಣೆ ಮಾಡೋದನ್ನು ಅದರ ಫಲಗಳನ್ನು ಹೇಳೋದನ್ನು ಹೇಳ್ಕೊಟ್ಬಿಡ್ಬೋದು, ಆದರೆ ನೀವು ಜಾತಕನ ಹೇಳೋದನ್ನು ಕಲಿಯೋದು ಕಷ್ಟವಾಗುತ್ತೆ. ಸೊ ಬೇಸಿಕ್ಸ್ ಆರ್ ಇಂಪಾರ್ಟೆಂಟ್. ಆ ಮನೆಗಳನ್ನು ಎಣಿಸೋದು ಇಂಪಾರ್ಟೆಂಟು, ಲಗ್ನದಿಂದನೂ ಎಣಿಸ್ಬೇಕು, ಅವುಗಳ ಭಾವದಿಂದನೂ ಎಣಿಸ್ಬೇಕು. ಯಾವ ಮನೆ ರಿಸಲ್ಟ್ ಬೇಕೋ ಅದನ್ನು ಒಂದು ಅನ್ನೋ ಭಾವನೆ ಮೆಂಟಲಿ ಇಟ್ಕೊಂಡು ಲಾಜಿಕ್ ಆಗಿ ನೀವು ಅದನ್ನು ಎಣಿಸ್ತಾ ಹೋಗ್ಬೇಕು. ಅದರಿಂದನೂ 6, 8, 6, 8, 12 ಮನೆಯಲ್ಲಿ ಇಲ್ಲ ಅಂದಾಗ ಅದು ಇನ್ನೂ ಒಳ್ಳೆಯ ಫಲಗಳನ್ನೇ ಕೊಡ್ತಾ ಹೋಗುತ್ತೆ. ಹಾಗೆ ಅದರ ಕಾರಕ ಭಾವಗಳನ್ನು, ಆ ಭಾವಗಳಿಗೆ, ಆ ಗ್ರಹಗಳಿಗೆ ಕಾರಕಗಳಿರ್ತವೆ. ಪ್ರತಿಯೊಂದು ಮನೆಗೂ 12 ಮನೆಗೂ ಕಾರಕ ಗ್ರಹಗಳಿವೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದಾದ ಮೇಲೆ ಹೇಳ್ಕೊಡ್ತೀನಲ್ಲ, ಆವಾಗ ನಿಮ್ಗೆ ಗೊತ್ತಾಗತ್ತೆ ಯಾವ ಮನೆಯಲ್ಲಿ ಯಾವ ಗ್ರಹಗಳು ಶುಭ ಗ್ರಹ ಆದರೂ ಕೂಡ ಆ ಮನೆಯಲ್ಲಿ ಕಾರಕವು ಭಾವನಾಶ ಅನ್ನೋ ಒಂದು ಸ್ಟೇಟ್ಮೆಂಟು ಹಿಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಒಂದು ಲೈಕ್ ಪ್ರೆಸ್ ಮಾಡಿ, ಲೈಕ್ ಕೊಡಿ. ಹಾಗೆಯೇ ಮುಖ್ಯವಾಗಿ ಹೆಚ್ಚು ಹೆಚ್ಚು ಜನಕ್ಕೆ ಇದನ್ನು ಫಾರ್ವರ್ಡ್ ಮಾಡಿ. ಈ ವಿದ್ಯೆ ಪ್ರತಿಯೊಂದು ಮನೆಗೂ ತಲುಪಲಿ, ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಇದಕ್ಕೆ ಉಪಯೋಗ ಆಗಲಿ ಅಲ್ವಾ. ಸಕಾಲದಲ್ಲಿ ಒಂದು ಸಹಾಯ ಸಿಕ್ಕಾಗ ಜನ ತುಂಬ ಖುಷಿ ಪಡ್ತಾರೆ. ನಾನು ವಿಡಿಯೋ ಮಾಡಿದ್ಕಿಂತ ಹೆಚ್ಚಾಗಿ ನೀವು ಅವರಿಗೆ ತಲುಪಿಸ್ತೀರಲ್ಲ ಅದೇ ಗ್ರೇಟು. ಯಾಕೆಂದರೆ ಎಲ್ಲೋ ಒಂದು ಪರಿಹಾರ ಜಾಗ ಇರಬಹುದು, ಆದರೆ ಆ ಪರಿಹಾರದ ಜಾಗದ ಪರಿಚಯ ಮಾಡಿಕೊಡೋದು, ಅಲ್ಲಿಗೆ ಆ ವ್ಯಕ್ತಿನ ಕರ್ಕೊಂಡು ಹೋಗಿ ಬಿಡೋದು ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅ ಗ್ರೇಟ್ ಜಾಬ್ ಅಲ್ವಾ. ಎಲ್ರಿಗೂ ಎಲ್ಲ ವಿಚಾರ ಗೊತ್ತಿರಬೇಕಂತ ಏನು ಇಲ್ಲ ಅಲ್ಲ,
ಅಲ್ವಾ? ಯಾರೋ ಒಬ್ಬರು ಒಂದು ಮೆಸೇಜ್ ಪಾಸ್ ಮಾಡಿ ಅವರಿಗದು ಸಕಾಲಕ್ಕೆ ಉಪಯೋಗ ಆದಾಗ ನಿಮ್ಮನ್ನು ಯಾವತ್ತೂ ಮರೆಯೋದಿಲ್ಲ ಅವರು. ಸೊ ಆದ್ದರಿಂದ ಇದನ್ನು ಹೆಚ್ಚು ಜನಕ್ಕೆ ಫಾರ್ವರ್ಡ್ ಮಾಡಿ, ಅವರು ಈ ವಿದ್ಯೆ ಕಲೀಲಿ, ಉಪಯೋಗಿಸ್ಕೊಳ್ಳಿ, ಆಯ್ತಲ್ಲ? ಸೊ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ನಿಮ್ಮ ಹೊಸ ವಿಡಿಯೋಸ್ದೆಲ್ಲ ಬರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.